ಪ್ರೇಮಂ 2 2 ಅಂತ ಹೇಳಿ ಫಿಲಂ ನಾವು ಆಲ್ಮೋಸ್ಟ್ ಕರೋನಾದಲ್ಲಿ ಶುರು ಮಾಡಿದ್ದು ಫಸ್ಟ್ ಕರೋನಾದಲ್ಲಿ ಶುರು ಮಾಡಿದ್ದು ಪ್ರೇಮಂ ಅಂತ ಹೆಸರಿಟ್ಟಿದ್ದು ಪ್ರೇಮಂ ಅಂತ ಶುರು ಮಾಡಿ ಇಲ್ಲಿಗೆ ಪ್ರೇಮಂ 2 2 ಅಂತ ಆಗಿದೆ ಪ್ರೇಮಂ 2 2 ಅಂದ್ರೆ ನಮ್ದು ನಂಬರ್ ಅಂತ ಹಾಕ್ಬೋದು ಎಲ್ಲರೂ ಅಂದ್ರೆ ಯೂಶುವಲಿ ಹೇಳ್ತಾ ಇದ್ರು ಪ್ರೇಮಂ 2 2 ಅಂದ್ರೆ ನಂಬರು ಇರ್ಬೋದು ಅಥವಾ ನಮಗೆ 22 ಅಂತ ಇರ್ಬೋದು ಅಥವಾ ಡಬಲ್ ಅಂದ್ರೆ 2 ವಿಕ್ಟರಿ ಅಂತ ಮತ್ತೆ ಅದಾದ್ಮೇಲೆ ನಮಗೆ ಈಗ ಯೂಶುವಲಿ ಏನಾಗಿದೆ ಅಂದ್ರೆ ಇಂಡಸ್ಟ್ರಿಯಲ್ ತುಂಬಾ ಅಪ್ಡೇಟ್ ಆಗಿದೆ ಮೂವೀಸ್ ಎಲ್ಲ ತುಂಬಾ ಅಂದ್ರೆ ಅಪ್ಡೇಟ್ ಆಗಿ ಬರ್ತಾ ಇದೆ ಅದಕ್ಕೂ ಇಲ್ಲ ಅದು ಒಂದು ಮೂರ್ ಸತಿ ಬಂತು ಸರ್ ಮೂರ್ ಸತಿ ಬಂತು ಟೂ ಬಿಡೋದು ಇರ್ಬೋದು ಮತ್ತೆ ಅದಾದ್ಮೇಲೆ ಟೂ ಥಿಂಕಿಂಗ್ ಇರ್ಬೋದು ಮೂವಿ ನೋಡ್ತಾ ಇದ್ರೆ ಟೂ ಥಿಂಕಿಂಗ್ ಬರ್ತದೆ ಮತ್ತೆ ಡಬಲ್ ಮತ್ತೆ ಡಬಲ್ ಇಂಜಿನ್ ತರ ಅಂದ್ರೆ ಡಬಲ್ ಪವರ್ಫುಲ್ ಆಗಿದೆ ಮತ್ತೆ ಇದರಲ್ಲಿ ಬರೋ ಅಂದ್ರೆ ಎಲ್ಲ ಅಪ್ಡೇಟೆಡ್ ವರ್ಷನ್ ತರ ಟೂ ಟೂ ಅಂತ ಹೇಳಿ ಮಾಡಿ ಇಟ್ಟಿದೀವಿ ಇದು ಪ್ರೇಮಂಗೆ ಪ್ರೇಮಂ ಟೂ ಟೂ ಅಂತ ಹೇಳಿ ಇಟ್ಟಿದೀವಿ ಇದು ಪ್ರೇಮಂ ಪಾರ್ಟ್ ಟೂ ಅಲ್ಲ ಪ್ರೇಮಂ ಟೂ ಟೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅದು ಅದು ಆಕ್ಚುಲಿ ಡೌಟ್ ಇತ್ತು ತುಂಬಾ ಜನಗಳಿಗೆ ಅದಕ್ಕೋಸ್ಕರ ಪ್ರೇಮಂ ಟೂ ಟೂ ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಆದಂತ ನಮ್ಮ ಪ್ರಸಾದ್ ಮತ್ತೆ ಅಮರೇಂದ್ರ ಅವರು ಪ್ರೊಡ್ಯೂಸರ್ಗಳು ಮತ್ತೆ ಚಂದನ ಮೇಡಮ್ ಇಲ್ಲೇ ಎಲ್ಲೋ ಇಲ್ಲೇ ಇದ್ದಾರೆ ಅವರೊಬ್ರು ನಮ್ಮ ಚಲನಚಿತ್ರಕ್ಕೆ ಪ್ರೊಡ್ಯೂಸರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಅಮರೇಂದ್ರ ಅವರು ಫಸ್ಟ್ ಇಂದ ಇದ್ದಾರೆ ಅವರು ಆಕ್ಚುಲಿ ಇಂಜಿನಿಯರ್ಸ್ ಮಾಡ್ಬೇಕಾದ್ರೆ ಸೇರ್ಕೊಂಡಿದ್ರು ಜೊತೆಲಿ ಇಂಜಿನಿಯರ್ಸ್ ಫಿಲಮ್ ಸಪೋರ್ಟ್ ಮಾಡಿದ್ರು ಮತ್ತೆ ಅದಾದ್ಮೇಲೆ ಗಂಡುಲಿಗೂ ಮಾಡಿದ್ರು ಈಗಲೂ ಮಾಡಿದ್ದಾರೆ ಮತ್ತೆ ನಮ್ದು ನೆಕ್ಸ್ಟ್ ರಾಜಕೇಸರಿ ಅಂತ ರಿಲೀಸ್ ಇದೆ ಡಿಸೆಂಬರ್ಗೆ ಅದಕ್ಕೂ ಅವರೇ ಪ್ರೊಡ್ಯೂಸರು ಮತ್ತೆ ಅದಾದ್ಮೇಲೆ ಇವರು ಮತ್ತೆ ಇವರು ಪ್ರಸಾದ್ ಅಂತ ಹೇಳಿ ನಮ್ಗೆ ಆಲ್ಮೋಸ್ಟ್ ತುಂಬಾ ಹಳೆ ಪರಿಚಯ ಮತ್ತೆ ಹಳೆ ಸ್ನೇಹಿತರು ಕೂಡ ಅವತ್ತಿಂದಲೂ ನನ್ಗೆ ಏನ್ ಕೇಳಿದ್ರು ಏನ್ ನಾನಿದ್ದೀನಿ ಏನ್ ಬೇಕು ಅಂತ ಕೇಳಿ ಅವನೇ ಫೋನ್ ಮಾಡೋಣ ಹಂಗಾಗಿ ನಾವು ನಮ್ಮ ಜೊತೆ ಸೇರಿ ಅವರು ಈ ಸರಿ ಒಂದ್ ಸ್ವಲ್ಪ ನಮ್ಮ ಈ ಪ್ರೇಮಂ ಚಿತ್ರಕ್ಕೆ ಸಪೋರ್ಟ್ ಮಾಡಕ್ ನಿಂತಿದ್ದಾರೆ ಅವರು ನಮ್ಮ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೂ ನಮ್ಮ ಹೀರೋಯಿನ್ ಹೀರೋಯಿನ್ಗಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜನ ಇದಾರೆ ಆರ್ ಜನ ಇದಾರೆ ಇಲ್ಲಿ ನೋಡ್ಬೋದು ಸುಷ್ಮಿತಾ ಕಾವೇರಿ ಮತ್ತೆ ಅವರೆಲ್ಲ ಸ್ವಲ್ಪ ಲೇಟ್ ಆಗಿದೆ ಬರೋದಕ್ಕೆ ಅವರೆಲ್ಲ ತುಂಬಾ ಬಿಸಿ ಅನ್ನಿಸ್ತದೆ ಕಾವೇರಿ ಹೋರಾಟ ಇದೆಯಲ್ಲ ಅದಕ್ಕೆ ಬಿಸಿ ಅನ್ನಿಸ್ತದೆ ಇಲ್ಲ ನಮ್ಮ ಟೀಮ್ ಬಗ್ಗೆ ಏನು ಒಂದ್ ಸ್ವಲ್ಪ ಹೇಳ್ಬೇಕಲ್ಲ ಸರ್ ನಾವು ಪ್ರೆಸ್ ಮೀಟೇ ಮಾಡಿದೀವಿ ಒಂದು ಒಂದು ಜನಗಳು ಅಂದ್ರೆ ನಮ್ ಬಗ್ಗೆ ಹೇಳ್ಕೊಬೇಕಲ್ಲ ಮತ್ತೆ ನಮ್ಮ ಉಮೇಶ್ ಅವರು ಕಾಮಿಡಿ ಕಿಲಾಡಿ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ ಅವ್ರಿಗೂ ಒಂದು ನಮ್ಮ ಉಮೇಶ್ ಅವರು ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಅಭಿಷೇಕ್ ಅಂತ ಹೇಳ್ಬಿಟ್ಟು ಇದಾರೆ ಅವರು ನಮ್ಮ ಅಸೋಸಿಯೇಟು ನಮ್ಮ ಎಲ್ಲಾ ಕೆಲಸಗಳು ಆಲ್ಮೋಸ್ಟ್ ಎಲ್ಲಾದ್ರೂ ಕೆಲಸಗಳಿಂದಲೂ ನಿಂತ್ಕೊಂಡು ಅವರೇ ಹೋರಾಟದ ತರ ಹೋರಾಟ ಮಾಡಿ ಎಲ್ಲ ಮಾಡ್ತಾರೆ ಅವ್ರಿಗೂ ಧನ್ಯವಾದಗಳು ನಮ್ಮ ಮತ್ತೆ ಇನ್ನ ಟೆಕ್ನಿಷಿಯನ್ ಹೇಳ್ಬೇಕಂದ್ರೆ ಅಜಯ್ ಶ್ರೀನಿವಾಸ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು ಅವರು ಕಾರಣದಿಂದ ಬಂದಿಲ್ಲ ಅವರು ಬರಬೇಕಿತ್ತು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನೀವು ನೋಡಿದ್ರಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಂದ್ರೆ ಪ್ರತಿಯೊಂದು ಎಂಡ್ ಟು ಎಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು ಆ ತರ ಮಾಡಿ ನನ್ನ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅವರೇನೆ ಆ ತರ ಮ್ಯೂಸಿಕ್ ಮಾಡ್ತಾರೆ ಅವರು ಪ್ರತಿಯೊಂದು ನಾವು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಕೊಡ್ಬೇಕು ಕೊಡ್ತಾರೆ ಆ ತರ ಇದೆ ಮತ್ತೆ ನಮ್ಮ ಇವರು ಕ್ಯಾಮ್ರಾಮ್ಯಾನು ಸಹ ಆನಂದ್ ಇಳೆಯರಾಜು ಅವರು ತುಂಬಾ ಹಳೆ ಕ್ಯಾಮ್ರಾಮ್ಯಾನು ತುಂಬಾ ಫಿಲಮ್ಸ್ ಎಲ್ಲ ಮಾಡಿದ್ದಾರೆ ಮತ್ತೆ ಅದಾದ್ಮೇಲೆ ಅರುಣ್ ಮನು ಅಂತ ಹೇಳಿ ಇನ್ನ ಇಬ್ರು ಕ್ಯಾಮ್ರಾಮ್ಯಾನ್ಸ್ ಇದ್ದಾರೆ ಅವರು ಕೂಡ ಧನ್ಯವಾದಗಳು ಹಾಗೂ ನಮ್ಮ ಪ್ರೇಮಂ ಟೂ ಅಂದ್ರೆ ಇದು ಆಕ್ಚುಲಿ ಏನಂದ್ರೆ ಒಬ್ಬ ಅಂದ್ರೆ ಅತಿ ಅಂದ್ರೆ ಬುದ್ಧಿವಂತ ಅಲ್ಲ ಅಂದ್ರೆ ನನ್ ತರನೇ ಈಗಿದ್ದೀನಲ್ಲ ಅದೇ ತರನೇ ಅತಿ ಬುದ್ಧಿವಂತ ಅಲ್ಲ ಒಂದ್ ಸ್ವಲ್ಪ ಹೇಳ್ಬೋದು ಆ ತರ ಒಬ್ಬ ವ್ಯಕ್ತಿಗೆ ಒಂದು ಅಪ್ರೀತಿಯಿಂದ ಆಗೋದು ನೋವು ದುಃಖ ಸಂತೋಷ ಮತ್ತೆ ಅವನ್ ತೊಳಲಾಟ ಎಲ್ಲಾನು ಸೇರಿ ಅವನು ಲೈಫ್ ಅಲ್ಲಿ ಒಂದು ರೇಂಜಿಗೆ ಹೋಗಿ ನಿಲ್ತಾನೆ ಅದರಿಂದ ಅವನು ಹೊರಗ್ ಬರ್ತಾನ ಹೊರಗ್ ಬರಲ್ವಾ ಆದ್ರಿಂದ ಅವನ್ಗೆ ನಿಜವಾದ ಪ್ರೀತಿ ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಹುಡುಕಾಟದ್ರಲ್ಲಿ ಅವನು ಅವನ್ ಹೊರಗ್ ಬಂದು ನಿಜವಾದ ಈ ಪ್ರೇಮಂ ಅಂದ್ರೇನೆ ಯೂಶುವಲಿ ನಮ್ಮ ಒಂದು ಲವ್ ಸ್ಟೋರಿ ಅಂತ ಗೊತ್ತಾಗ್ಬಿಡುತ್ತೆ ಲವ್ ಸ್ಟೋರಿ ಅಂದ್ರೆ ಅದರಲ್ಲಿ ಲವ್ ಸ್ಟೋರಿ ಜೊತೆಗೆ ನಾವು ತುಂಬಾ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಇನ್ಕ್ಲೂಡ್ ಮಾಡಿದೀವಿ ಯಾಕೆಂದ್ರೆ ನೀವು ನೋಡ್ಬೋದು ಒಂದು ಆಲ್ಮೋಸ್ಟ್ ನಾಲ್ಕು ಫೈಟ್ ಇದೆ ಭರ್ಜರಿ ಫೈಟ್ ಮಾಡಿದೀವಿ ನಾಲ್ಕು ಫೈಟು ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಾಲ್ಕು ಸಾಂಗ್ಸ್ ಇದಾವೆ ಮೂರು ಸಾಂಗ್ ಮೂರು ಒಂದು ಬಿಟ್ ಸಾಂಗ್ ಇದೆ ಮೂರು ಸಾಂಗ್ ಅಂತ ಇದೆ ನಾಲ್ಕು ಫೈಟ್ ಒಳ್ಳೆ ಚೆನ್ನಾಗಿ ಮೂಡ್ ಬಂದಿದ್ದಾವೆ ಮತ್ತೆ ಒಳ್ಳೆ ಅಂದ್ರೆ ನಮ್ದು
ಆಲ್ಮೋಸ್ಟ್ ಇದರಲ್ಲಿ ತುಂಬಾ ಜನ ಕಲಾವಿದರೆ ಒಂದು ಒಂದು ತುಂಬಾ ಜನ ಬಾಲ ಕಲಾವಿದರು ಕೂಡ ತುಂಬಾ ಜನ ಇದ್ದಾರೆ. ಅವರು ಆಲ್ಮೋಸ್ಟ್ ನಕ್ಷತ್ರ ಮತ್ತೆ ಕುಶಾಲು ಮತ್ತೆ ಅನನ್ಯ ಮತ್ತೆ ಇನ್ನು ಸ್ವಲ್ಪ ಜನ ಇದ್ದಾರೆ ಯಶಸ್ಸು ಅವರೆಲ್ಲ ಅವ್ರದ್ದೆಲ್ಲ ಎಲ್ಲ ತುಂಬಾ ಜನ ಕಲಾವಿದ್ರಿದ್ರು ಎಲ್ಲಾರ್ಗುನು ಅವ್ರದೇ ಆದಂತ ಮಹತ್ವ ಇದೆ. ಒಂದೊಂದು ಪಾತ್ರನು ಮೂವಿಲಿ ನೋಡ್ತಾ ಇದ್ರೆ ವಾ ಇದು ಆ ಗ್ಯಾಪ್ನ ಇಟ್ಕೋಬೇಕು ಆ ಪಾತ್ರ. ಓ ಇವ್ರು ಇಷ್ಟು ಬಂದ್ರು ಇಷ್ಟು ಇಷ್ಟು ಚಿಕ್ಕ ಟೈಮಲ್ಲೂ ಅವ್ರ ಗ್ಯಾಪ್ನ ಇಟ್ಕೊಬೇಕು. ಇದೇ ತರ ಈವನ್ ಆರ್ ಹೀರೋಯಿನ್ಗಳು ಇದ್ರು ಸಹ ನಮ್ಗೆಲ್ಲೂ ಅದು ಒಬ್ರು ಹೀರೋಯಿನ್ ಇಬ್ರು ಹೀರೋಯಿನ್ ಅಂದ್ರೇನೆ ಮೂರ್ ಜನ ಅಂದ್ರೇನೆ ಜಾಸ್ತಿ ಅನ್ಸುತ್ತೆ. ಇದು ಜಾಸ್ತಿ ಅನ್ಸಲ್ಲ, ಕತೆಗೆ ಪೂರಕವಾಗಿದೆ. ಕತೆಗೆ ಏನ್ ಬೇಕು ಅದನ್ನೇ ಇಟ್ಟಿದೀವಿ. ಮತ್ತೆ ಕತೆ ಆಕ್ಚುಲಿ ಆಲ್ಮೋಸ್ಟ್ ಆಡಿಯನ್ಸ್ ಎಲ್ಲ ಹೆಂಗಾಗಿದ್ದಾರೆ ಅಂದ್ರೆ ಫಿಲಮ್ ಮೇಕರ್ಸ್ ಅಥವಾ ಡೈರೆಕ್ಟರ್ಗಳಿಗಿಂತ ತುಂಬಾ ಫಾಸ್ಟ್ ಆಗಿದ್ದಾರೆ. ಮತ್ತೆ ಅವ್ರ ಥಿಂಕಿಂಗ್ ನಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಇರುತ್ತೆ, ಚೆನ್ನಾಗಿ ಯೋಚನೆ ಮಾಡ್ತಾರೆ. ಹಂಗಾಗಿ ನಾವು ಅದಕ್ಕೆ ಅಟ್ಲೀಸ್ಟ್ ಅವರು ಸೂಪರ್ ಡೂಪರ್ ಅನ್ನೋದಕ್ಕಿಂತ ನಮ್ಮ ರೇಂಜ್ಗೆ ಒಂದು ಅಟ್ಲೀಸ್ಟ್ ಓಕೆ ಮಾಡಿದ್ದಾರೆ ಬಿಡಪ್ಪ ಟ್ರೈ ಮಾಡಿದ್ದಾರೆ ಅನ್ನೋ ರೇಂಜ್ಗೆ ಆ ಫಿಲಮ್ ಮೂಡ್ ಬಂದಿದೆ. ಅದು ಅಂದ್ರೆ ನೀವು ಅಂದ್ರೆ ಯಾವುದೇ ಪಾತ್ರನು ಅಂದ್ರೆ ಇಷ್ಟು ಜನ ಹೀರೋಯಿನ್ ಇದ್ರು ನಮ್ಗೆಲ್ಲೂ ಅವ್ರು ಬೇಕಾಗಿರ್ಲಿಲ್ಲ ಆತರ ಅನ್ಸಲ್ಲ, ಆತರ ಇಟ್ಟಿದೀವಿ. ಮತ್ತೆ ಇನ್ನು ತುಂಬಾ ಜನ ಕಲಾವಿದರು, ತುಂಬಾ ಜನ ಅಂದ್ರೆ ತುಂಬಾ ಜನ ಇದ್ದಾರೆ, ತುಂಬಾ ಕಲಾವಿದ ನೀವು ನೋಡ್ಬೋದು. ಈವನ್ ಟ್ರೈಲರ್ ಅಲ್ಲೂ ತೋರಿಸಿದೀವಿ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ಹಂಗಾಗಿ ಇದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಲ್ಮೋಸ್ಟ್ ನಮ್ಗೆ ಈವನ್ ತುಂಬಾ ಜನ ಈವನ್ ಡಿ ರೈಟ್ಸ್ಗೋಸ್ಕರ ಆಲ್ರೆಡಿ ನಮ್ದೊಂದು ಸ್ಮಾಲ್ ಆಗಿ ಪ್ರಿವ್ಯೂ ಆಗಿದೆ. ಬಿಸ್ನೆಸ್ ಒಳ್ಳೆ ಮಾತುಕತೆ ನಡೀತಾ ಇದೆ. ಈವನ್ ಡಬ್ಬಿಂಗ್ ರೈಟ್ಸ್ಗೆ ಒಳ್ಳೆ ಅಮೌಂಟ್ಗೆ ಕೇಳಿದ್ದಾರೆ. ಇನ್ನು ನಾವು ಒಂದ್ ಸ್ವಲ್ಪ ನೆಗೋಷಿಯೇಷನ್ ನಡೀತಾ ಇದೆ. ಇದು ಮತ್ತೆ ಸೌತ್ ರೈಟ್ಸ್ ಅದು ಮಾತುಕತೆ ನಡೀತದೆ. ಎರಡು ಇನ್ನು ಇಷ್ಟರಲ್ಲೇ ನಾವು ಅದನ್ನ ಫೈನಲ್ ಮಾಡೋದಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅಂತ ಹೇಳಿ ಖುಷಿ ಪಟ್ಟು ಒಳ್ಳೆ ರೈಟ್ಗೆ ಕೇಳಿದ್ದಾರೆ. ನಮ್ದು ಇನ್ನು ಸ್ವಲ್ಪ ನೆಗೋಷಿಯೇಷನ್ ನಡೀತಾ ಇದೆ.